ಬನ್ ಅಖಿಲ ಭಾರತ ಬಂದ್ ಇದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನ ಕೊಟ್ಟಿದ್ದೇವೆ. ಕನ್ನಡ ಒಕ್ಕೂಟ ನಾವೇ ಬಂದ್ ಮಾಡಬೇಕು ಅಂತಿತ್ತು. ಈ ರೀತಿ ದರ ಏರಿಕೆ, ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ಗ್ಯಾಸ್ ಸಿಕ್ಕಾಪಟ್ಟೆ ಜನಸಾಮಾನ್ಯರ ಮೇಲೆ ಹೊರೆಯಾಗಿದೆ. ನಾವೇ ಇದರ ವಿರುದ್ಧ ಕನ್ನಡ ಒಕ್ಕೂಟ ನಾವೆಲ್ಲ ಸೇರಿ ಒಂದು ತೀರ್ಮಾನ ಬರಬೇಕು, ಬಂದ್ ಮಾಡಬೇಕು ಅಂತೇಳಿ ನಾವು ಬಹಳ ಗಂಭೀರವಾಗಿ ತೀರ್ಮಾನ ಮಾಡಿದ್ದೆವು. ಕಾಂಗ್ರೆಸ್ ಸೇರಿದಂತೆ ಎಲ್ಲಾ ವಿರೋಧ ಪಕ್ಷಗಳು ಬಂದ್ ಕರೆ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಬೆಂಬಲ ಕರ್ನಾಟಕದಲ್ಲಿ ಕೇಳಿದಾಗ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದೇವೆ. ಸುಮಾರು 2000 ಕನ್ನಡ ಪರ ಸಂಘಟನೆಗಳು ಮತ್ತು ನಮ್ಮ ಮುಖಂಡರುಗಳಂತ ಸಾರಾ ಗೋವಿಂದ್, ಇಡೀ ರಾಜ್ಯದ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಇವತ್ತು ನಾವು ಜನಸಾಮಾನ್ಯರ ಮೇಲೆ ಈ ರೀತಿಯಾದಂತಹ ಅನ್ಯಾಯ ಎಂದೂ ಆಗಿರಲಿಲ್ಲ. ಆ ದೃಷ್ಟಿಯಿಂದ ಇದು ಬಂದ್ನಲ್ಲಿ ಎಲ್ಲೆಲ್ಲಿ ನೋಡಿದ್ರೂ ಬಂದ್ ಯಶಸ್ವಿಯಾಗಿದೆ. ಇಡೀ ಕರ್ನಾಟಕದ ಜನತೆಗೆ ನಾನು ಪ್ರಣಾಮವನ್ನು ಅರ್ಪಿಸುತ್ತೇನೆ. ಇವತ್ತು ತಮಗೆ ಹೇಳ್ತೀನಿ, 11:30 ಈಗಾಗಲೇ ನಾವು ಫಸ್ಟ್ ಈ ರೀತಿ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ವಿರುದ್ಧ ಕುದುರೆ ಮೆರವಣಿಗೆ ಮತ್ತು ಸೈಕಲ್ ಮೆರವಣಿಗೆ ಮಾಡೋ ಮೂಲಕ ಎಚ್ಚರಿಸಿದ್ದೀವಿ. ಇವತ್ತು ಬಹಳ ವಿನೂತನವಾಗಿ 11:30 ಎಮ್ಮೆಯ ಸವಾರಿ ಮಾಡುವ ಮೂಲಕ ಕೇಂದ್ರ ಸರ್ಕಾರದ ನೀತಿಯನ್ನು ತೀವ್ರವಾಗಿ ವಿರೋಧಿಸಿದೆ.